ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ರವಿವಾರದಂದು ಮಾಜಿ ವಿಧಾನಸಭೆ ಮುಖ್ಯ ಸಚೇತಕರಾದ ತಾಲೂಕಿನ ಮಾಜಿ ಶಾಸಕರಾದ ಅಶೋಕ ಪಟ್ಟಣ್ ಅವರ ತೋಟದ ಮನೆಯಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸಭೆಯನ್ನ ನಡೆಸಿದ್ರು. ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸಭೆಯನ್ನ ಆಯೋಜಿಸಲಾಗಿತ್ತು. ಸಭೆಯು ಮಾಜಿ ವಿಧಾನಸಭೆಯ ಮುಖ್ಯ ಸಚೇತಕರಾದ ಅಶೋಕ ಪಟ್ಟಣ್ ಅವರ ಅಧ್ಯಕ್ಷತೆಯಲ್ಲಿ ಅವರ ತೋಟದ ಮನೆಯಲ್ಲಿ ಸಭೆಯ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ರಾಮದುರ್ಗ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಮತ್ತು ಪದಾಧಿಕಾರಿಗಳನ್ನ ಕರೆಯಲಾಗಿತ್ತು. ಈ ಸಭೆಯಲ್ಲಿ ರಾಮದುರ್ಗ ತಾಲೂಕಿನ ಎಲ್ಲ ಜಿಲ್ಲಾ ಪಂಚಾಯಿತಿ ಭಾಗದ ಕಾರ್ಯಕರ್ತರು ತಮ್ಮ ತಮ್ಮ ಅನಿಸಿಕೆಗಳನ್ನ ಹಾಗೂ ಪಕ್ಷದ ಸಂಘಟನೆಯನ್ನು ಯಾವ ರೀತಿ ಮಾಡಬೇಕು ಎಂಬುದರ ಬಗ್ಗೆ ಕಾರ್ಯಕರ್ತರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಹಾಗೂ ಕೆಲವೊಂದು ಕಾರ್ಯಕರ್ತರು ಅಶೋಕ ಪಟ್ಟಣ್ ಅವರು ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಈ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳು ಮೆಚ್ಚುಗೆ ಪಟ್ಟು ನಾವು ಬಿಜೆಪಿಯಲ್ಲಿ ಇದ್ದಂತಹ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಬಂದೆವು. ಆದರೆ ಈಗ ಬಿಜೆಪಿಯವರ ಆಡಳಿತದಲ್ಲಿ ನಾವು ಅಭಿವೃದ್ಧಿ ಕೆಲಸಗಳನ್ನು ನೋಡಿಲ್ಲ. ಆದ್ದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಬಾರಿ ಅಶೋಕ ಪಟ್ಟಣ್ ಅವರನ್ನು ಆರಿಸಿ ತರೋಣ ಎಂದು ಮಾತನಾಡಿದರು. ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಂತಹ ಮಾಜಿ ಶಾಸಕರಾದ ಅಶೋಕ ಪಟ್ಟಣ್, ಅಧ್ಯಕ್ಷರಾದಂತಹ ಸಿದ್ದಲಿಂಗಪ್ಪ ಸಿಂಗಾರಿಕೊಪ್ಪ, ಸಂಜು ನಾವಲ್ಗಟ್ಟಿ, ಸೇಫ್ಟಿ ಬೆನ್ನಿ, ಇನ್ನು ಅನೇಕ ಗಣ್ಯಮಾನ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಕಾರ್ಯಕರ್ತರಾಗಲಿ ಪದಾಧಿಕಾರಿಗಳಾಗಲಿ ಸಲಹೆ ಸೂಚನೆ ಕೊಟ್ಟಿದ್ದಾರೆ, ಯಾವ ತರನಾಗಿ ನೀವು ಅದಕ್ಕೆ ಇದನ್ನು ಮಾಡ್ತೀವಿ? ಕಾರ್ಯಕರ್ತರು ಈಗ ಸಭೆ ಕೊಟ್ಟಿದ್ದಾರೆ, ಸಭೆಯೊಳಗೆ ಬೇಕಾದಷ್ಟು ಒಳ್ಳೊಳ್ಳೆ ಸಲಹೆಗಳು ಕೊಟ್ಟಿದ್ದಾರೆ. ಬೇಕಾದಷ್ಟು ಜನ ನಾವು ರಾಹುಲ್ ಗಾಂಧಿ ಅವರು ಹೆಂಗೆ ಜೋಡೋ ಯಾತ್ರೆ ಮಾಡ್ತಾರೆ ಆ ಥರ ರಾಮದುರ್ಗ ಕೂಡ ಮಾಡಬೇಕು ನಾವು ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಅಂತ ಅದನ್ನು ಈಗ ನಾವೆಲ್ಲ ಮುಖಂಡರು ಕಳಿಸಿ ಒಂದೆರಡು ಮೂರು ದಿನ ಮಾತಾಡಿ ಡಿಸೆಂಬರ್ 1ನೇ ತಾರೀಕಿಂದ ಮಾಡಬೇಕು ಅಂತ ನಾವು ಆಗಲೇ ನಾವು ಹುಬ್ಳಿಯಿಂದ ಸ್ಟಾರ್ಟ್ ಮಾಡ್ತಿರೋ ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಒಂದೊಂದು ಜಿಲ್ಲಾ ಪಂಚಾಯತಿ ಏನಿದೆ ಅದೇ ನಾವು ಈಗ ನಾಳೆ ಎಲ್ಲ ನಾಯಕರು ನಾಳೆ ನಡೆದೋರಿಗೆ 2 ದಿನ ಕರಿತೀನಲ್ಲ ಜಿಲ್ಲಾ ಪಂಚಾಯತಿ ಏನು ಮಾಡೋದು ರಾಮದುರ್ಗ ಟೌನಿಂದ ಹೋಗೋದು ಏನು ಹೇಳೋದು ಆಮೇಲೆ ನಾವೆಲ್ಲ ಡಿಸಿಷನ್ ತೊಗೊಂಡು ಆಮೇಲೆ ನಿಮಗೆಲ್ಲ ತಿಳಿಸ್ತೀನಿ. ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಜಿಲ್ಲಾ ಪಂಚಾಯತಿ ಏರಿಯಾಗೆ ಕಾರ್ನಾಗ ಹೋಗಿ ಇಳಿದು ಊರಿಂದ ಎಂಟ್ರೆನ್ಸ್ ಇಂದ ಎಲ್ಲ ಹಳ್ಳಿಯಲ್ಲಿ ಮನೆ ಮನೆಗೆ ನಡ್ಕೊಂಡ್ ಹೋಗೋದು ಅಥವಾ ಟ್ರ್ಯಾಕ್ಟರ್ ಹೋಗೋದು ಅಥವಾ ಚಕ್ರೆಗೆ ಹೋಗೋದು ಏನು ಅಂದ್ರೆ ಡಿಸಿಷನ್ ತಗೊಂಡಿಲ್ಲ. ನಾವೆಲ್ಲ ಕೂತ್ಕೊಂಡು ಮುಖಂಡ್ರು ಕೂತ್ಕೊಂಡು ಮಾಡ್ತೀವಿ. ಯಾಕಂದ್ರೆ ಜೋಡ ತರ ನಡ್ಕೊಂಡು ಹೋಗಕ್ಕಾದ್ರೆ ಮೂರ್ನಾಲ್ಕು ತಿಂಗಳು ಆಗ್ತದೆ, 130 ಅದು ಆಗದೆ ಇರೋ ಕೆಲಸ. ಅದರಿಂದ ಊರು ಹೊರಗಿರೋರ್ಗೂ ಹೋಗಿ ಕಾರ್ನಾಗ ಹೋಗಿ ಅಲ್ಲಿ ಇಳಿದು ಎಲ್ಲ ಮನೆ ಮನೆಗೂ ಎಲ್ಲ ರಸ್ತೆಗಳು ಎಲ್ಲ ಇದೆ ಒಂದೊಂದು ಮನೆ ಮನೆಗೂ ಬಿಟ್ಕೊಟ್ಟು ಮತ್ತೆ ಮುಂದಿನ ಹೋಗಲು ಆ ಥರ ಏನೋ ಒಂದು ವಿಷಯಗಳು ಸಲಹೆಗಳು ಕೊಟ್ಟಿದ್ದಾರೆ. ಇನ್ನೊಂದು 3 ದಿನಕ್ಕೆ ಸಲಹೆಗಳನ್ನ ಸ್ವೀಕರಿಸಿ ಯಾವುದೋ ಒಂದು ಡಿಸೈಡ್ ಮಾಡಿ ಮಾಡ್ತೀವಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.